ಪ್ರತಿನಿತ್ಯದಲ್ಲಿ ನಾವು ಸ್ನಾನವನ್ನು ಮಾಡುವಂತಹದ್ದು ಪುರುಷರು ತಲೆಯ ಮೇಲೆ ಸ್ನಾನ ನಿತ್ಯದಲ್ಲಿ ವಿಶೇಷ ಸ್ತ್ರೀಯರಿಗೆ ಸ್ತ್ರೀಯರ ತಲೆಯಲ್ಲಿ ಗಂಗಾ ಸನ್ನಿಧಾನ ಇರ್ತದೆ ಕೆಲವು ದಿವಸಗಳಲ್ಲಿ ಮಾತ್ರ ವಿಶೇಷ ಶುಕ್ರವಾರ ಅಂಥ ದಿವಸಗಳಲ್ಲಿ ಮಾತ್ರ ಎಣ್ಣೆಯನ್ನು ಹಚ್ಚಿಕೊಂಡು ತಲೆಯ ಸ್ನಾನ ಸ್ತ್ರೀಯರಿಗೆ ವಿಹಿತ ಇನ್ನೊಂದು ರಾತ್ರಿ ಸ್ನಾನವನ್ನು ನಿಷೇಧ ಮಾಡಿದ್ದಾರೆ ಯಾರಾದರೂ ಮನೆಯಲ್ಲಿ ತೀರಿ ಹೋದಾಗ ಮಾತ್ರ ರಾತ್ರಿ ಸ್ನಾನವನ್ನು ವಿಧಿ ವಿಧಿ ಮಾಡಿದ್ದಾರೆ ರಾತ್ರಿಯಲ್ಲಿ ಸ್ನಾನ ಮಾಡುವಂತಹ ಪದ್ಧತಿ ಇಲ್ಲ ಕೆಲವರು ಬೆಳಗಿನಿಂದ ಕೆಲಸವನ್ನು ಮಾಡಿ ರಾತ್ರಿ ಸ್ನಾನವನ್ನು ಮಾಡ್ತಾರೆ ಅದು ಶಾಸ್ತ್ರೀಯ ಪ್ರ ಶಾಸ್ತ್ರದ ಪ್ರಕಾರ ಅದು ನಿಷಿದ್ಧ ರಾತ್ರಿಯಲ್ಲಿ ಸ್ನಾನವನ್ನು ಮಾಡಬಾರ್ದು ಸ್ನಾನದ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿಯೇ ಸ್ನಾನವನ್ನು ಮಾಡುವಂತಹದ್ದು ತಲೆಗೆ ಎಣ್ಣೆಯನ್ನು ಹಚ್ಚಿಕೊಳ್ಳತಕ್ಕಂಥದ್ದು ನಮಗೆ ಏಕಾದಶಿ ದಶಮಿ ದ್ವಾದಶಿ ಎಣ್ಣೆಯನ್ನು ಧಾರಣೆ ಮಾಡಲಿಕ್ಕೆ ಇಲ್ಲ ಭೀಮಸೇನ ದೇವರು ದ್ರೌಪದಿ ತಲೆಗೆ ಆ ದುಶ್ಯಾಸನನ ಹೊಟ್ಟೆಯನ್ನು ಬಗದು ರಕ್ತವನ್ನು ಹಚ್ಚಿದ ದಿನ ಆ ಮೂರು ದಿನ ಆದ್ದರಿಂದ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡ್ರೆ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಗೋದಿಲ್ಲ ಅಲಕ್ಷ್ಮಿ ತಲೆಗೆ ಬರ್ತಾಳೆ ಅದಕ್ಕಾಗಿ ಆ ಮೂರು ದಿವಸಗಳ ಕಾಲ ಎಣ್ಣೆಯನ್ನು ಹಚ್ಚೋದನ್ನು ನಿಷೇಧ ಮಾಡಿದ್ದಾರೆ ತಲೆಯ ಸ್ನಾನವನ್ನು ನಿತ್ಯದಲ್ಲಿ ಸ್ತ್ರೀಯರಿಗೆ ವಿಹಿತ ಇಲ್ಲ ಅದನ್ನು ಮಾಡಬೇಕು ಅಂತ ಕ್ರಮ ಇಲ್ಲ ಶುಕ್ರವಾರ ಮಂಗಳವಾರ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡಬೇಕು ಇನ್ನೊಂದು ವೈಜ್ಞಾನಿಕವಾಗಿ ಹೆಂಗ್ ಹೆಣ್ಣು ಮಕ್ಕಳ ತಲೆಯಲ್ಲಿ ಕೂದಲು ಜಾಸ್ತಿ ಅದು ಪದೇ ಪದೇ ತಲೆ ಸ್ನಾನವನ್ನು ಮಾಡೋದರಿಂದ ಶೀತ ಮೊದಲಾದವುಗಳಾಗ್ತದೆ ಆ ಕಾರಣಕ್ಕಾಗಿ ಸ್ತ್ರೀಯರಿಗೆ ನಿತ್ಯದ ಸ್ನಾನವನ್ನು ತಲೆ ಸ್ನಾನವನ್ನು ನಿಷೇಧ ಮಾಡಿದ್ದಾರೆ ಪುರುಷರು ನಿತ್ಯದಲ್ಲಿ ತಲೆ ಸ್ನಾನವನ್ನು ಮಾಡಿಯೇ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತಾ ಇದೆ ಅಲ್ಲ ಮಾಡದೇ ಇದ್ದರೆ ಸ್ತ್ರೀಯರಿಗೆ ಬರ್ತದ ಅಂದರೆ ಅವರ ತಲೆಯಲ್ಲಿ ಗಂಗಾ ಸನ್ನಿಧಾನ ಇರ್ತದೆ ಅತ್ಯವಶ್ಯವಾಗಿ ಅವರು ತಲೆ ಸ್ನಾನವನ್ನು ಮಾಡದೇ ಇದ್ದರೂ ಕೂಡ ಸ್ತ್ರೀಯರು ನಿತ್ಯದಲ್ಲಿ ಶುದ್ಧರು ಅವರಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತದೆ ಆದ್ದರಿಂದ ಅವರು ನಿತ್ಯದಲ್ಲಿ ತಲೆ ಸ್ನಾನ ಮಾಡಬೇಕಾಗಿಲ್ಲ ಅಂತ ಶಾಸ್ತ್ರ ತಿಳಿಸ್ತಾ ಇದೆ